ನಾನು ವಾಪಸ್ ಕೊಟ್ಟಿದ್ದಾನೆ. ಕೊನೆಗೆ ಅವನು ಹೋಗಿ ನಾನು ಎಷ್ಟು ಕಟ್ಟಬೇಕು ಅಂತ ಹೋಗಿ ಕೇಳಿದ್ರೆ ಇನ್ನೂ 26 ಲಕ್ಷ ಕಟ್ಟಬೇಕು ಅಂತ ಹೇಳಿ ಚೀಟಿ ಕೊಡ್ತಾರೆ. 1,26,000 ಸಾಲ ತಗೊಳ್ತಾನೆ, 75,000 ಕಟ್ಟಿದ್ದಾನೆ. ಇನ್ನು ಉಳಿದ ಎಷ್ಟು ಕಟ್ಟಬೇಕು ಅಂದ್ರೆ 26 ಲಕ್ಷ ಅಂತ ಲೆಕ್ಕ ತೋರಿಸ್ತಾರೆ. ಅದನ್ನು ತೋರಿಸ್ತಾ ಇಲ್ಲ ಪಾಪ. ಅವನ ತಂದೆ ಕೊನೆಗೆ ಭಯ ಬಿತ್ತು, ಈ ಸಾಲ ಇನ್ನು ತೀರಿಸ್ಲಿಕ್ಕೆ ಆಗಲ್ಲ ಅಂತ ಸೂಚನೆ ಮಾಡ್ಕೊಂಡು ಕೊನೆಗೆ ಅವ್ರ ಮಗ ಬಂದ ಮುಂದೆ ಎಲ್ಲ ಇಟ್ಟ ಆ ಪೇಪರ್ಗಳನ್ನ. ತಕ್ಷಣ ನಾನು ಅಲ್ಲಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಭೂಮಿಯ ಮೇಲೆ ಆ ಸಾಲ ಕೊಟ್ಟು ವಶಪಡಿಸ್ಕೊಂಡಿದ್ರು, ಆ ಭೂಮಿ ಕೊಟ್ಟುಬಿಡಿಸಿದ್ದೆ. ಇಲ್ಲೂ ನಮ್ಮ ಅಧಿಕಾರಿಗಳಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ಈಗಾಗಲೇ ನಾವು ಸರ್ಕಾರದಲ್ಲಿ ಸಹಕಾರಿ ಕ್ಷೇತ್ರದ ಸಾಲ ಮತ್ತು ನ್ಯಾಷನಲ್ ಬ್ಯಾಂಕ್ ಸಾಲ ಅಷ್ಟೇ ಅಲ್ಲ, ಅದರ ಜೊತೆಗೆ ಖಾಸಗಿ ಸಾಲಗಳು 1 ಲಕ್ಷ 1.5 ಲಕ್ಷ ತಗೊಂಡು ಬಂದು 20 ಲಕ್ಷ 15 ಲಕ್ಷ ಅಂತ ಹೇಳಿ ಲೆಕ್ಕ ತೋರಿಸಿ ಇವನ್ನೆಲ್ಲ ಬೀದಿ ಪಾಲು ಮಾಡ್ತಕ್ಕಂಥದ್ದು. ಯಾರು ಸಾಲ ರೀತಿ ಖಾಸಗಿಯವರಿಂದ ತಗೊಂಡು ಬಯಸ್ತೀನಿ, ಬರೆಯದೇ ಗೊತ್ತವರು ಅಯ್ಯೋ ಸಾಲ ತಗೊಂಡಿದ್ದೇವಪ್ಪ ಅವ್ನು ಕೊಡ್ತಾರೆ ಯಾಕೆ ಏನೋ ಕಷ್ಟಪಟ್ಟು ಕಟ್ಟಣ ಅಂತಕ್ಕಂಥ ಭಯ ಭಕ್ತಿರ್ತೀರಿ. ಆದರೆ ನಿಮ್ಮ ಒಂದು ಭಯ ಭಕ್ತಿ ನಿಮ್ಮ ನಿಷ್ಠೆ ಇದೆ, ಅದನ್ನೇ ದುರುಪಯೋಗ ಪಡಿಸ್ತದೆ. ಅದರಿಂದಲೇ ಇವತ್ತು ನಾವು ಕಾಣುತ್ತಿದ್ದೇವೆ ಈ ಮೈತ್ರಿ ಸರ್ಕಾರದಲ್ಲಿ ಯಾವುದೇ ರೀತಿಯ ಖಾಸಗಿ ಸಾಲ ಕೊಟ್ಟಂತವರೇನಿದ್ದಾರೆ. ಒಂದು ಬಾರಿ ಈ ಡೆಪ್ಯೂಟಿ ಟ್ಯಾಕ್ಟ್ ನಾವೇನು ತಂದಿದ್ದೇವೆ, ಸಾಲ ಕೊಟ್ಟವನು ಸಾಲ ಕೊಟ್ಟಿದ್ದೀನಿ ಅಂತೇಳಿ ಅವ್ರ ಭೂಮಿನೋ ಮತ್ತೆ ಅವ್ರ ಆಸ್ತಿನೋ ಬರೆಸ್ಕೊಂಡು ಹಿಂಸೆ ಕೊಟ್ಟರೆ 1 ವರ್ಷ ಜೈಲಿಗೆ ಕಳಿಸ್ತಕ್ಕಂಥ ಒಂದು ಕಾನೂನು ತಂದಿದ್ದೇವೆ. ನೀವು ನಮ್ಮ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರಬೇಕಾಗ್ತದೆ, ಅವ್ರು ಕ್ರಮ ತೆಗೆದುಕೊಳ್ಳದೆ ನಾನು ಗಮನಕ್ಕೆ ತರಬೇಕು. ದಯವಿಟ್ಟು ನಮ್ಗೆ ಹೇಳ್ತೀನಿ, ಆ ಸಾಲ ಕೊಡ್ತಕ್ಕಂಥವ್ರಿಗೂ ಹೇಳ್ತೀನಿ, ದಯವಿಟ್ಟು ಮಾನವೀಯತೆ ಅಂತಕ್ಕಂಥದ್ದು ಬೆಳೆಸ್ತೀವಿ. ನೀವು 1 ಲಕ್ಷ ಸಾಲ ಕೊಟ್ಟು 1 ಲಕ್ಷ ರೂಪಾಯಿ ನೀವು ದುಡ್ಡು ಸರಿ ಮಾಡಿದ್ರೆ ಫಸಲಾಗಿ ತಗೊಂಡ್ಬಿಟ್ಟಿರ್ತೀವಿ, ನಿಮಗೆ ಲಾಸ್ ಆಗಲ್ಲ ಈ ಕಾನೂನಿಂದ, ದುಡ್ಡು ಹೆಚ್ಚು ಕಡಿಮೆ ತಗೊಂಡ್ಬಿಟ್ಟಿರ್ತೀರಿ ನೀವು, ನನ್ನ ಅಭಿಪ್ರಾಯ. ಅದರಿಂದ ಒಂದು ಬಾರಿ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕಳೆದ 3-4 ವರ್ಷದ ಸಮಸ್ಯೆಗಳಿಂದ ಇಂಥ ಒಂದು ಕಠಿಣವಾದಂಥ ನಿರ್ಧಾರ ಏನು ಮಾಡಿದ್ದೀನಿ, ಆ ಖಾಸಗಿ ದೇವರಾದರು ದಯವಿಟ್ಟು ಸರ್ಕಾರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ಕೋಬೇಡಿ. ಆ ಬಡವ ಕಷ್ಟ ನೋಡಿ, ಆ ದೃಷ್ಟಿಯಿಂದ ಈ ಒಂದು ವಿಷಯದಲ್ಲಿ ಬಹಳ ಗಂಭೀರವಾಗಿ ನಿರ್ಮಾಣ ಮಾಡಬೇಕಾಗ್ತದೆ. ಮತ್ತು ಈ ಭಾಗದ ನೀರಾವರಿ ಸೌಲಭ್ಯಗಳಲ್ಲಿ ಊರಿನ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಅದಕ್ಕೆ ರಜೆಗಳಿಗೆ ಅದೆಲ್ಲವನ್ನು ಗಮನಿಸ್ತೀನಿ. ಈಗ ದಯವಿಟ್ಟು ನಮ್ಮ ಸಿಬ್ಬಂದಿಗಳು ಹೋಗಿ ಅಲ್ಲೇ ಒಂದು 8 ಜನ ಅರ್ಜಿಗಳು ಕಲೆಕ್ಟ್ ಮಾಡಿ ನಾನು ಮತ್ತೆ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಇನ್ನೊಂದು 8-10 ದಿನದಲ್ಲಿ ಇಲ್ಲೇ ಸುವರ್ಣಸೌಧದಲ್ಲೇ ನಮ್ಮ ರಾಜ್ಯದ ರೈತ ಮುಖಂಡರುಗಳ ಸಭೆಯಲ್ಲಿ ಕರೀತಾ ಇದ್ದಾರೆ. ಅದು ಕಬ್ಬು ಬೆಳೆಗಾರರಿಗೆ ಎಲ್ಲ ಸಭೆಗಳಲ್ಲೂ ಬೆಳಗ್ಗೆಯಿಂದ ಸಾಯಂಕಾಲ ದೊರೆಯಿತು. ಎಲ್ಲ ಕಷ್ಟ ಸುಖಗಳನ್ನು ಕೇಳಿ ಸರ್ಕಾರ ಯಾವ ರೀತಿಯಲ್ಲಿ ನಾವು ಹೆಜ್ಜೆಡೋದು. ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ, ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ನ, ಅದು ಕರ್ನಾಟಕ ಬ್ಯಾಂಕ್ ಇರಲಿ, ವಿಜಯಾ ಬ್ಯಾಂಕ್ ಇರಲಿ, ಕೆನರಾ ಬ್ಯಾಂಕ್ ಇರಲಿ, ಸಿಂಡಿಕೇಟ್ ಬ್ಯಾಂಕ್ ಇರಲಿ, ಸಾಲ ಸಾಲ ಜಾಸ್ತಿ ಮುಂದೆ ಹೋಗ್ಬೇಡಿ, ಹಲೋ ಈ ಸರಿ ಸಮಸ್ಯೆಗಳಿಗೆ ತಮ್ಮಗಳ ಒಂದು ಮನವಿಗಳನ್ನು ಸ್ವೀಕಾರ ಮಾಡಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನನ್ನ ಆಪ್ತೇ ಶಾಸಕ ಮಿತ್ರರುಗಳು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥರು, ನಮ್ಮ ಗಣೇಶ್ ಹುಕ್ಕೇರಿಯವರು ಮತ್ತು ನಮ್ಮ ಸಹೋದರಿ ಲಕ್ಷ್ಮೀ ನಿರ್ಮಾಣಕರ್ ಅವರು ಮತ್ತು ಸರಿ ನಮ್ಮ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ಅಂಚರಿ ನಿಂಬಾಳ್ಕರ್ ಅವರು ಮತ್ತು ನಮ್ಮ ಮೋಹನ್ ರೆಡ್ಡಿಯವರು ಎಲ್ಲ ನಾವು ಇವತ್ತು ತಮ್ಮಗಳಿಂದ ಮನವಿ ಸ್ವೀಕಾರ ಮಾಡ್ತಾ ಎಲ್ಲ ಶಾಸಕರು ನನಗೆ ಸರ್ಕಾರ ಕೊಟ್ಟಿದ್ದಾರೆ. ಮಧ್ಯಾಹ್ನ ದಯವಿಟ್ಟು ಈಗಾಗಲೇ 8 ಗಂಟೆ ಆಗಿರೋದ್ರಿಂದ ನೀರುಗಳು ಊರುಗಳಿಗೆ
ಮಾಡ್ತಾರೆ, ಮೊದಲ ನೀವು ಮನವಿ ಮಾಡ್ತಾರೆ, ನೀವು ಕೊಟ್ಟಂತ ಅರ್ಜಿಗಳನ್ನ ನಿರ್ಲಕ್ಷ್ಯ ಮಾಡಿ ಅದನ್ನ ಕಸದ ಪುಟ್ಟಿಗಾಗತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಮಧ್ಯಾಹ್ನದಿಂದ ಅರ್ಜಿಗಳನ್ನು ಹೋಗಿದ್ದೇನೆ. ನಾನು ಇಲ್ಲೇ ಕೆಲವು ಅರ್ಜಿಗಳನ್ನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೊಡ್ಬೋದಾಗಿತ್ತು. ಇದಕ್ಕೆಲ್ಲ ತಕ್ಷಣ ಕ್ರಮ ತೆಗೆದುಕೊಂಡು, ಆದರೆ ಇವತ್ತು ನನಗೆ ತಾವು ಕೊಟ್ಟಂಥ ಅರ್ಜಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನಿದೆ, ಅದು ಕಂದಾಯ ಇಲಾಖೆಯಲ್ಲಿ ಆಶ್ರಯ ಮನೆಗಳು ಬೇಕು ಅಂತಕ್ಕಂಥ ಅರ್ಜಿಯಲ್ಲಿ ಅತ್ಯಂತ ಕುಟುಂಬಗಳಲ್ಲಿ ಬಡತನದಲ್ಲಿ ಆ ಬಡತನದ ಕುಟುಂಬಗಳ ಯಜಮಾನ ಆತ್ಮಹತ್ಯೆ ಮಾಡಿಕೊಂಡು ಕಾಯಿಲೆಯಿಂದ ನಿಧನರಾಗೋ ಆ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳಿಗೆ ಜನ್ಮ ಕೊಟ್ಟಂತ ನಮ್ಮ ತಾಯಂದರು ತಾವು ಬೀದಿಗೆ ಬಂದಿರತಕ್ಕಂಥ ಅನಿವಾರ್ಯತೆ ಸಮಸ್ಯೆಗಳನ್ನು ನಮ್ಮದೇ ಹೇಳ್ತಾ ಇದ್ದೆ. ಅದೆಲ್ಲವನ್ನ ಇವತ್ತು ನಾನೇ ತೆಗೆದುಕೊಂಡಿದ್ದೆ ಸರ್. ಅದೆಲ್ಲವನ್ನ ಇಲಾಖೆ ಅವರು ಬೈಫರ್ಕೇಟ್ ಮಾಡಿ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳಿದ್ದಾರೆ ಅವರ ಒಂದು ಸಭೆಯನ್ನ ಕರೆದು ಇರ್ತಕ್ಕಂಥ ಸಮಸ್ಯೆಗಳು ಎಷ್ಟು ಮಟ್ಟಿಗೆ ನಮ್ಮ ಸರ್ಕಾರದ ಅಧಿಕಾರಿಗಳು ಅಲ್ಲೇ ಕೆಲವನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ಅದನ್ನು ಸರಿಪಡಿಸಿಲ್ಲ. ಇದೆಲ್ಲವನ್ನು ನಾನು ಅವರನ್ನು ಇವತ್ತು ಸರಿದಾರಕ್ಕೆ ತರಬೇಕಾಗಿದೆ. ಇವತ್ತು ನಿಮ್ಮ ಒಂದು ಆರ್ಥಿಕ ಸಂಕಷ್ಟಗಳಿಗೆ ಮುಖ್ಯಮಂತ್ರಿಗಳ ಪರಿಹಾರದಿಂದ ದುಡ್ಡು ಹಣ ಕೊಡ್ತಕ್ಕಂಥದ್ದು ಅವ್ರು ಕೊಡ್ಲಿಕ್ಕೆ ಬರಲ್ಲ ಒಪ್ಪುಕೊಳ್ತೇನೆ. ಆದರೆ ನಮ್ಮ ಅಧಿಕಾರಿಗಳು ಅಂತ ಕುಟುಂಬಗಳ ಮನವಿಯನ್ನು ಸ್ವೀಕಾರ ಮಾಡಿ ಅವರು ಬಂದಾಗ ತಾಳ್ಮೆಯಿಂದ ಕೂರಿಸಿ ಗೌರವ ಕೊಟ್ಟು ಆ ಅರ್ಜಿಗಳನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳ ಕಚೇರಿಗೆ ಕಳಿಸ್ಲಿಕ್ಕೆ ಅವರಿಗೇನು ತೊಂದರೆ ಇಲ್ಲ. ನಮ್ಮ ಅಧಿಕಾರಿಗಳು ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಸೂಚನೆಯನ್ನು ಕೊಡಬೇಕು. ಇವತ್ತು ಆ ಬಡತನದಲ್ಲಿರ್ತಕ್ಕಂಥವರು ನಮ್ಮ ಕಚೇರಿಗಳಿಗೆ ಬಂದಾಗ ನೀವು ಕೆಲಸ ಮಾಡಬಹುದು, ಆದರೆ ಆ ನೊಂದು ಬರ್ತಕ್ಕಂಥ ಜನ ಏನಿದ್ದಾರೆ ಏನೋ ಒಂದು ಸಣ್ಣ ನಿರೀಕ್ಷೆಗಳು ಬರ್ತಕ್ಕಂಥವ್ರು ಏನಿದ್ದಾರೆ ಅವರಿಗೆ ನಿರಾಸೆ ಮಾಡಬಾರದು ಅಂತಕ್ಕಂಥ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಿಲ್ಲ. ಇವತ್ತು ಬಂದಂತ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡ್ಬಂದಂತ ನನ್ನ ತಾಯಂದ್ರ ದೃಷ್ಟಿಗಳನ್ನು ನಾನು ಗಮನಿಸಿದೆ. ನನಗೆ ಇರ್ತಕ್ಕಂಥ ಒಂದು ಪರಮಾಧಿಕಾರದಲ್ಲಿ 2 ಲಕ್ಷ 3 ಲಕ್ಷ 5 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ಇದ್ದೀನಿ. ನನಗೆ ಅವಕಾಶಗಳಿದ್ದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕೆಲವು ಅಧಿಕಾರಿಗಳು ಹೇಳೋದು ನಿಮ್ಮ ಮುಂದೆ ಆ ಕುಟುಂಬಗಳು ಬೀದಿ ಪಾಲಾಗಿ ಕಷ್ಟ ಇಟ್ಕೊಳ್ಳಿಕ್ ಬಂದಾಗ ಅವರಿಂದ ಅರ್ಜಿ ಸ್ವೀಕಾರ ಮಾಡಿ ನನ್ನ ಕಚೇರಿ ಕಳಿಸ್ಕೊಡಿ ಅಂತ ನೀವು ಅದನ್ನು ಎಲ್ಲ ತೆಗೆದುಕೊಂಡು ನನ್ನ ಸರ್ಕಾರದಿಂದ ಅವ್ರಿಗೇನು ನನ್ನಿಂದ ಆಗಬೇಕಾದಂಥ ಕೆಲಸ ಇದೆ ನಾನು ಆದೇಶ ಮಾಡಿ ಅದಕ್ಕೆ ಪರಿಹಾರ ತಪ್ಪಿಸ್ತೀನಿ. ಆದರೆ ಕಂದಾಯ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಅಂಥ ವಿಷಯಗಳಲ್ಲಿ ತಾವುಗಳು ಒಂದು ಡೈರೆಕ್ಷನ್ ಕೊಡಬೇಕಾಗ್ತದೆ. ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸರ್ಕಾರದಲ್ಲಿ ಖಾಸಗಿ ಅವರ ಹತ್ರ ಸಾಲ ತೆಗೆದುಕೊಂಡಂಥವರ ಕುಟುಂಬಗಳ ಪರಿಸ್ಥಿತಿಗಳೇನಿದೆ ಅದೆಲ್ಲವನ್ನ ಗಮನಿಸೇ ನಾವು ಇವತ್ತು ಖಾಸಗಿ ಸಾಲ ತೆಗೆದುಕೊಂಡು 2 ಎಕರೆನೋ 20 ಕೋಟಿನೋ 10 ಕೋಟಿನೋ ಭೂಮಿನಿ ಹಣ ಇಟ್ಟು ಕೈ ಸಾಲ ತಗೊಂಡಿರ್ತೀನಿ, ಕೈಗಳ ಸಾಲ ತಗೊಂಡಿರ್ತೀನಿ. ಕೊನೆಗೆ ನೀವು 75,000 ಸಾಲ ತಗೊಂಡಿದ್ದೀರಿ, ಅದು 7 ಲಕ್ಷ 3 ಲಕ್ಷ ಸಾಲ ಅಂತ ಹೇಳಿ ಬರ್ಕೊಂಡು ಚಿತ್ರಿಸಿಕೊಂಡು ಭೂಮಿ ಬಳಸ್ಕೊತಾರೆ. ಇವತ್ತೊಂದು 80 ಪ್ರಕರಣಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಆ ಹೆಣ್ಣುಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡ್ಬಂದು ಆ ಭೂಮಿನ ಕಳ್ಕೊಂಡು ಗಂಡನ್ನು ಕಳ್ಕೊಂಡಂಥ ದೃಶ್ಯಗಳು ಅಂಥ ವಿಷಯದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅಂಥ ಪ್ರಕರಣಗಳಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡು ಯಾರು ಸಾಲ ಕೊಟ್ಟಿರ್ತಾರೆ ಆ ಹಸಿರು ಸಾಲ ತೆಗೆದುಕೊಂಡಿರ್ತಾರೆ. ಈಗ ಮೊನ್ನೆ ಉದಾಹರಣೆಗೆ ನಾನು ಹೇಳ್ತಕ್ಕಂಥದ್ದು ದಾವಣಗೆರೆಯವರು ಪಾಪ ಅಮಾಯಕ ರೈತ 5,000 10,000 15,000 ದುಡ್ಕೊಳ್ಳುತ್ತೆ